ತುಂಬ ಕಷ್ಟನೇ ಇತ್ತು. ಇವಾಗ ನಾನು ಮುಂಚೆ ನಾನು ಕೆ ಎಸ್ ಆರ್ ಟಿ ಸಿಲಿ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೂ ನಾನು ಸ್ಪ್ಯಾನರಲ್ಲಿ ಇಟ್ಕೊಂಡು ಹಾಗೆ ಹೀಗೆ ಮಾಡ್ಕೊ ಅಲ್ಲಿ ಡ್ಯಾನ್ಸ್ ಮಾಡ್ತೀವಿ. ಅಲ್ಲಿದ್ದರು ಅಲ್ಲಿದ್ದು ಸೀನನ್ನು ಬೈತಿದ್ರು, ಏನೋ ನೀನು ಇಲ್ಲೇ ಯಾಕೆ ಬಂದಿಯೋ, ಅದು ಸ್ಪ್ಯಾನ್ ಇಟ್ಕೊಂಡು ಅಲ್ಲೇ ಹೋಗು, ಡ್ಯಾನ್ಸ್ ಮಾಡ್ತಾ ಹೋಗು, ನೀ ಇಲ್ಲಿ ಬಂದಿದ್ದ ಕೆಲಸಕ್ಕೆ ಕೆಲಸ ಮಾಡು, ಆಮೇಲೆ ಡ್ಯಾನ್ಸ್ ಮಾಡು ಅಂತೀವಿ. ಸೊ ಹಾಗೆ ಮಾಡ್ತಾ ನನಗೆ ಡ್ಯಾನ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅಲ್ಲಿ ವರ್ಕ್ ಮಾಡ್ತಾ ಮನೆಯಲ್ಲಿ ಸ್ವಲ್ಪ ಕಷ್ಟ ಇತ್ತಲ್ವಾ. ಇವಾಗ ಮನೇಲಿ ಗಂಡು ಮಕ್ಕಳು ಅಂದರೆ ಕೆಲಸ ಮಾಡಲೇಬೇಕಾಗತ್ತೆ. ಸೊ ಮನೇಲಿ ಕಷ್ಟ ಇದ್ದಾಗ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸಡನ್ನಾಗಿ ನನಗೆ ಬೇರೆ ಒಂದು ವರ್ಕ್ ಬಂತು, ಬೇರೆ ಆ ವರ್ಕ್ ಈ ವರ್ಕ್ ಡ್ರಾಪ್ ಮಾಡಿ ಆ ವರ್ಕಿಗೆ ಹೋದೆ. ನಮ್ಮಣ್ಣ ಬೈಯೋರು, ಇವು ಯಾರು ಉದ್ದಾರ ಆಗಲ್ಲ, ಇವನು ಈ ಕೆಲಸ ಬಿಡ್ತಾನೆ, ಆ ಕೆಲಸ ಮಾಡ್ತಾನೆ, ಆ ಕೆಲಸ ಬಿಡ್ತಾನೆ, ಈ ಕೆಲಸ ಮಾಡ್ತಾನೆ ಅಂತ ಬೈಯೋದೇ ಆಗೋಯ್ತು. ಅವಾಗ ಏನಾಯಿತು ಅಂದರೆ ನಮ್ಮಮ್ಮ ನನಗೆ ಕೂರಿಸಿ ಹೇಳಿಬಿಟ್ಟು, ನನಗೆ, ಮಗ ನೋಡು ನಿನ್ಗೆ ಏನು ಆಸೆ ಇದೆ ಅದೇ ಮಾಡು, ನಾನು ನಿನಗೇನು ಹೇಳಲ್ಲ, ನೀನು ಅದರಲ್ಲಿ ಮತ್ತೆ ಫೇಲಾಗಿ ಮತ್ತೆ ವಾಪಸ್ ಬಂದರು ಮತ್ತೇನೋ ಅಂದರೆ ಬೇಜಾರು ಮಾಡ್ಕೋಬೇಡ, ಮತ್ತು ಇಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡು ಆರಾಮಾಗಿರು ಅಂತ ನನಗೆ ಹೇಳಿದ್ರು. ಆಯ್ತಮ್ಮ, ನನ್ನ ಫ್ರೆಂಡ್ ಒಬ್ಬರು ಇದ್ದರು ಬೆಂಗಳೂರಲ್ಲಿ, ತಿಲಕ್ ಅಂತೇಳಿ, ಅವ್ರು ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರು ಬಂದು ಅವ್ರಿಗೆ ನಾನು ಕಾಲ್ ಆ್ಯಕ್ಚುಲಿ ನಾನು ನನ್ನ ಜೊತೆಗೆ ಅವ್ರು ಡ್ಯಾನ್ಸರ್, ಅವನು ನನ್ನ ಡ್ಯಾನ್ಸರ್ ತುಂಬ ಇಷ್ಟ, ಡ್ಯಾನ್ಸ್ ಸ್ಟೈಲೆಲ್ಲ ನೋಡೋದು ತುಂಬ ಇಷ್ಟ. ಸೊ ಅವನಿಗೊಂದು ಕಾಲ್ ಮಾಡಿದೆ. ಕಾಲ್ ಮಾಡಿದಾಗ ಏನಾಯಿತು, ಹಾಂ ಆಯ್ತಣ್ಣ ನೀನು ಬೆಂಗಳೂರಿಗೆ ಬಂದುಬಿಡು ಹಾಗೆ ಹೀಗೆ. ಅವಾಗ ನಮ್ಮಮ್ಮನ ಹತ್ರ ನಾನು ಕೇಳಿದ್ದು 2000 ರುಪೀಸ್. ಅವಾಗ 2000 ರುಪೀಸು, ಅವಾಗ ನಮಗೆ ಮೈಂಡ್ ಸೆಟ್ ಇಲ್ಲ, ಬೆಂಗಳೂರು ಜೀವನ ಈ ಥರ ಇರುತ್ತೆ ಹೀಗಿರುತ್ತೆ. ನಾನೇನೋ ಧೈರ್ಯ ಮಾಡಿ ಬಂದುಬಿಟ್ಟೆ. ಸೊ ಬಂದಾಗ ಅವ್ರು ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ಅವ್ರು ತಿಲಕ್ ಅಂತ ಹೇಳ್ದಲ್ವ, ಅವ್ರು ಸಿಕ್ಕಿದ್ರು. ಅವ್ರು ಒಂದು ವಾರ ನೋಡ್ಕೊಂಡ್ರೆ ಅಷ್ಟೇ, ಹಾಂ ಒಂದು ವಾರ ಎಷ್ಟಂತ ನೋಡ್ಕೊತಾರೆ. ಇವಾಗ ನಾವು ನಿಮ್ಮನೆಗೆ ಬಂದಾಗ ಗೆಸ್ಟಾಗಿ ಬಂದರೆ ಒಂದು ವಾರ ನೋಡ್ಬೋದು, ಒಂದು 10 ದಿನ ನೋಡ್ಕೊ, ಆಮೇಲೆ ನಿಮ್ಗೇನು ಕೆಲಸ ಇದೆ ಅದು ಮಾಡ್ಕೋಬೋದು, ಸ್ವಲ್ಪ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗೆ ಅಂತ ಇಂಡೈರೆಕ್ಟಾಗಿ ಹೇಳ್ತಾರೆ. ಸೊ ಅವರು ಹಾಗೆ ಹೇಳಿದ್ರು, ಇಲ್ಲ ನೀನು ಒಂದು ಕೆಲಸ ಮಾಡು, ಊರಿಗೆ ಹೋಗು, ಏನಾದ್ರೂ ಶೋ ಇದ್ದರೆ ಹಾಗಿದ್ರೆ ಹೀಗಿದ್ರೆ ನಾನು ನಿಮಗೆ ಕಾಲ್ ಮಾಡ್ತೇನೆ. ಸರಿ, ಹರ್ಟ್ ಆಯಿತು. ಹಾಂ ಸರಿ, ನಾನು ಊರಿಗೆ ಹೋಗೋ ಡಿಸಿಷನ್ ಮಾಡಿಲ್ಲ. ಹಾಂ ಸರಿ ಆಯಿತು. ಅವಾಗೆಲ್ಲ ಏನಂದರೆ ನೆಕ್ಸ್ಟ್ ಕಾಲ್ ಬಂದಾಗ ತಾರಕ್ ಅಂತ ಒಬ್ರು ಸಿಕ್ಕಿದ್ರು. ತಾರಕ್ ಸಿಕ್ಕಿದಾಗ ಅಂದಾಗ ಅವ್ರ ಜೊತೆ ಅವರು ಹೇಳಿದ್ರು, ನಾನು ಒಂದು ಆಡಿಷನ್ ತೊಗೊತೇನೆ, ಆಮೇಲೆ ನೀವು ಕಂಟಿನ್ಯೂಷನ್ ಮಾಡಿ, ನಾನು ಟೀಮಲ್ಲಿ ವರ್ಕ್ ಮಾಡಬೇಕು ಬೇಡವ. ಸರಿ ಆಯಿತು, ಆಡಿಷನ್ ಮಾಡಿದ್ರು, ಎಲ್ಲ ಆಯಿತು, ಓಕೆ ಆಯಿತು, ಇನ್ನೂ ಸ್ವಲ್ಪ ಸ್ಟೈಲ್ ಬರಬೇಕು, ಏನಕ್ಕೆ ಅವರು ತುಂಬ ರಿಯಾಲಿಟಿ ಶೋ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರ ಜೊತೆ ನಾನು ವರ್ಕ್ ಮಾಡಲಿಕ್ಕೆ ಓಕೆ ಅಂತ ಹೇಳಿದೆ. ಆಯಿತು, ಒಂದು 2 ಶೋ ಆಯಿತು, ಸ್ವಲ್ಪ ಕಾಸು ಬಂತು. ಕಾಸು ಬಂದ್ಬಿಟ್ಟು ಇರೋಕ್ಕೆ ಮನೆ ಬೇಕಲ್ವ. ಅವಾಗೆ ಪ್ರಾಕ್ಟೀಸ್ ಮುಗಿದ ನಂತರ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ, ಅವ್ರ ಪಾಪ ನಮ್ಮೂರವರೇ ಆಗಿದ್ದರು. ಸೊ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಿದ್ರು, ನಮ್ಮ ಫ್ರೆಂಡಿಂದ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಅವ್ರ ಮನೇಲಿ ಅದೊಂದು ಒಂದು ಮಂತಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾವು ರೂಮ್ ರೆಂಟ್ ಶೇರ್ ಮಾಡ್ತೇನೆ ಹಾಗೀಗೆ ಅಂತ ಹೇಳಿದ್ರು. ಸೊ ಆಯಿತು, ಬೆಳಗ್ಗೆ ತಿಂಡಿ ತಿನ್ನಲಿಕ್ಕೆ ಕಾಸಿರಲ್ಲ. ಸೊ ಏನಾಗಿತ್ತು, ಪ್ರಾಕ್ಟೀಸ್ ಬೇರೆ ಕರಿತಿದ್ರು. ಸೊ ಪ್ರಾಕ್ಟೀಸಿಗೆ ಹೋದಾಗ ನಾನು ಏನು ಮಾಡ್ತಿದ್ದೆ, ಒಂದು ಬನ್ನು ಒಂದು ಟೀ ಕುಡ್ಕೊಂಡು ಹೋಗ್ತಿದ್ದೆ. ಮಧ್ಯಾಹ್ನ ಊಟಕ್ಕೆ ಊಟ ಮಾಡಿದ್ರೆ ಬಸ್ ಚಾರ್ಜಿಗೆ ಇಲ್ಲ ಅಲ್ವಾ. ಅವಾಗ ಏನು ಮಾಡೋದು, ಎಲ್ಲರೂ ಊಟ ಮಾಡ್ತಾಯಿದ್ರು, ಅದು ಚಿಕನ್ ಬಿರಿಯಾನಿ ತಿಂತಿದ್ರು, ಅದು ತಿಂದು ನಮಗೆ ಆಸೆ ಆಗೋದು, ಅಯ್ಯೋ ದೇವರೇ ನನಗೆ ಹಿಂಗೆ ಇರೋದು, ಹಿಂಗೆಲ್ಲ ಆಗುತ್ತಲ್ಲ, ಶೇ ಇರಲಿ ಒಂದು ದೇವ್ರು ಕಷ್ಟ ಕೊಡ್ತಾನೆ ಅದನ್ನು ಚೇಂಜ್ ಮಾಡೋಣ ಅಂತ ಹೇಳ್ಕೊಂಡು ಆ ಥರ ಮೈಂಡ್. ನಾನು ಒಂದು ಬಂದು ತಿನ್ಕೊಂಡು ಒಂದು ನೀರು ಕುಡ್ಕೊಂಡು ಆಮೇಲೆ ಊಟ ಆಯ್ತಾ ಕೇಳ್ತಿದ್ದೆ. ಹಾಂ ಊಟ ಆಯಿತು, ಊಟ ಆಯಿತು, ಸರಿ ಆಯಿತು ಅಂತೇಳಿ. ಅದೇ ಟೈಮಲ್ಲಿ ನನಗೊಬ್ಬರು ಅಬ್ಸರ್ವ್ ಮಾಡ್ತಿದ್ದ, ಇವ್ರು ಏನು ಮಾಡ್ತಾರೆ ಊಟ ಮಾಡ್ತೇನೆ ಅಂದರೆ ನಮ್ಮ ಜೊತೆಗೆ ಬರಲ್ಲಲ್ಲ, ಯಾಕೆ ಇವನು ಈ ಥರ. ಅವರು ಬಂದು ನನಗೆ ಹೇಳಿದ್ರು, ಫ್ರೆಂಡ್ ಅವ್ರು ಸ್ವಲ್ಪ ರಿಚ್ ಪಾರ್ಟಿ ಬೆಂಗಳೂರಲ್ಲಿ, ಅವರೊಂಥರ ಪ್ಯಾಷನ್ಗೋಸ್ಕರ ಅವರು ಡ್ಯಾನ್ಸಿಗೆ ಬಂದಿದ್ದು. ಸೊ ಹೀಗೆ ಸುಮ್ಮನೆ ನಾವು ಡ್ಯಾನ್ಸ್ ಮಾಡಬೇಕು ಅಂತ ಹಂಗೆ ಬಂದಿದ್ದು. ಅವ್ರು ನನ್ನ ನೋಡಿದ್ರು, ಚೆನ್ನಾಗಿ ಒಳ್ಳೆ ಜನ. ಅವ್ರು ಬಂದುಬಿಟ್ಟು ಮಾಡಿದಾಗ, ನಾಚಿಕೆ ಮಾಡ್ಕೋಬೇಡಿ, ನೀವು ಊಟ ಚೆನ್ನಾಗಿ ಮಾಡಿ, ಡ್ಯಾನ್ಸ್ ಮಾಡೋಕ್ಕೆ ಎನರ್ಜಿ ಬೇಕಾಗತ್ತೆ, ನೀವು ನಮ್ಮ ಜೊತೆ ಶೇರ್ ಮಾಡಿ, ನಂಗೆ ಗೊತ್ತಾಯಿತು ನಿಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ಅಂತ ಅವ್ರು ಊಟ ಕೊಡಿಸ್ತರು ನನಗೆ. ಅವಾಗ ನನ್ನ ಕಣ್ಣಲ್ಲಿ ನೀರು ಬಂತು, ಓ ಮೈ ಗಾಶ್, ಅದು ದೇವ್ರು ಇರ್ತಾರಲ್ವಾ, ಈ ಥರನೇ ಒಂದು ದಾರಿ ಮಾಡಿಕೊಡ್ತಾನೆ, ಆ ಥರ ಒಂಥರ ಫೀಲ್, ಅದು ನೆನೆಸ್ಕೊಂಡು ಒಂಥರ ಬೇಜಾರಾಗುತ್ತೆ. ಹಾಂ ಹೌದಲ್ವಾ, ಈ ಥರ ಆಯಿತು. ಕಡೆಗೆ ಹಾಗೆ ಸ್ವಲ್ಪ ಕ್ರಮೇಣ ಬೆಳೀತಾ 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 ಸ್ವಲ್ಪ ತಾರಕ್ ಅವರಿಂದ ಸ್ವಲ್ಪ ವರ್ಕ್ ಮಾಡಲಿಕ್ಕೆ ಚಾನ್ಸ್ ಸಿಕ್ತು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಹೇಗೆ ಅಂತ, ಆ್ಯಕ್ಚುಲಿ ನಾನು ಡ್ಯಾನ್ಸ್ ಮಾಡಬೇಕು ಅಂತ ಮಾಡಿದ್ದು, ಪುನೀತ್ ರಾಜ್ಕುಮಾರ್ ಇದ್ದಾರೆ, ನಂಗೆ ಅವರಿಗೆ ಮೀಟ್ ಆಗಬೇಕು ಅಂದರೆ ನಂಗೆ ತುಂಬ ಆಸೆ ಇತ್ತು. ಪ್ರೊ ಕಬಡ್ಡಿ ಏನೋ ಸಮಥಿಂಗ್ ಏನೋ ಬಂದಿತ್ತು ನನಗೆ, ಅಷ್ಟು ನೆನಪಿಲ್ಲ. ಅವ್ರು ಸ್ಟಾರ್ಟಿಂಗಲ್ಲಿ ಅವ್ರು ನನಗೆ ಅಪ್ಪು ಸರಿಗೆ ನೋಡ್ತಾರೆ, ಅಪ್ಪು ಸರಿ ತುಂಬ ಇಂಟ್ರೆಸ್ಟು, ಅವರಿಗೆ ಒಂದು ಸ್ಟೆಪ್ ಹೇಳ್ಕೊಡ್ಬೇಕಿತ್ತು. ಆ ಸ್ಟೆಪ್ಪು ಅವರು ತುಂಬ ಬ್ಯುಸಿ ಪರ್ಸನ್ ಅಲ್ವಾ, ಸೊ ಅವರಿಗೆ ಆ ಸ್ಟೆಪ್ಪೆಲ್ಲ ಹೇಳ್ಕೊಡ್ಲಿಕ್ಕಾಗಿಲ್ಲ. ಅವಾಗ ನಾನು ಒಂದು ಸ್ಟೆಪ್ ಅವ್ರು ಮಾಡಬೇಕಿತ್ತು, ಅವ್ರು ಹಿಂಗೆ ಸಿಂಪಲ್ಲಾಗಿ ಮಾಡಿ. ಅವ್ರ ಹತ್ತಿರದಿಂದ ನೋಡ್ಕೊಂಡು ನನಗೆ ರೋಮ್ ಎಲ್ಲ ನೆಟ್ಟಿಗಾಗೋಯ್ತು. ಅವ್ರ ಹತ್ತಿರ ಬಂದ್ಕೊಳ್ಳೆ ನನಗೆ ಹಗ್ ಮಾಡಿ ಏನು ಮಾತಾಡಬೇಕು ಅಂತ ಅರ್ಥನೇ ಆಗ್ತಿಲ್ಲಾಗಿತ್ತು. ಅವಾಗೆ ನಾವೆಲ್ಲ ಒಂಥರ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್, ಸೊ ಅವಾಗೆ ನಮ್ಮ ಬಗ್ಗೆ ಏನು ತಿಳ್ಕೊತಾರೋ, ನಾ ಅವಾಗೆ ದೂರಿಂದನೇ ಹಿಂಗೆ ನೋಡಿ ಖುಷಿಪಟ್ಟಿದೆ, ಚೆನ್ನಾಗಿತ್ತು, ಒಂಥರ ಗ್ರೇಟ್ ಫೀಲ್ ಆಗಿಸ್ತಾ ಇತ್ತು. ಅವ್ರು ಚೆನ್ನಾಗಿ ಈ ಟ್ರೀಟ್ ಮಾಡೋದಂದರೆ ಅವರು ಬಂದಾಗ ಒಂಥರ ಎಲ್ಲ ಒಂಥರ ಚೆನ್ನಾಗಿ ನೋಡೋ ಲುಕ್ ಇದೆ ಅಲ್ವಾ, ಅದು ಸಖತ್ತಾಗಿತ್ತು. ಅದು ನನ್ನ ಫಸ್ಟ್ ಟೈಮ್ ಲೈಫಲ್ಲಿ ಇವ್ರ ಅಪ್ಪು ಸರ್ ಟಿ ವಿಯಲ್ಲಿ ನೋಡಿ, ಲೈವಲ್ಲಿ ನೋಡಿ ಫಸ್ಟ್ ಟೈಮ್.
ಆತ ಒಂಥರ ಖುಷಿ ಆಯಿತು, ಓ ಬೆಂಗಳೂರಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು, ಸದ್ಯ ನೋಡಿಬಿಟ್ಟಲ್ಲಪ್ಪ ಅಂತ ಖುಷಿ ಆಯಿತು ನನಗೆ ತುಂಬ. ಅವ್ರು ಅದು ಹೇಳಿದಾಗ ನಾನು ನೋಡಿದ ಗೂಸ್ ಬಂಪ್ಸ್ ಎಲ್ಲ ರೋಮ್ ಎಲ್ಲ ಫುಲ್ ನೆಟ್ಟಿಗಾಗ್ಬಿಡ್ತು. ಅವ್ರದ್ದು ಮಾತಾಡ್ಸಕ್ಕೆ ಅಂದರೆ ಅವಾಗ ನಾವು ಎಲ್ಲ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್, ಸೊ ನಾವು ನಾವು ಸ್ಟಾರ್ ಅಲ್ಲ. ಅವಾಗೇನು ಅವಾಗ ಚಾನಲಲ್ಲಿ ವರ್ಕ್ ಮಾಡೋದಿಲ್ಲ ಆ ಥರ ಇಲ್ಲಾಗಿತ್ತು. ಓನ್ಲಿ ಒಂದು ಶೋ ಸಿಕ್ಕಿತ್ತು, ಒಂದು ಪ್ರೋ ಕಬಡ್ಡಿ ಒಂದು ಎಂಟ್ರಿ ಥರ ಏನೋ ಸಿಕ್ಕಿತ್ತು. ಆವಾಗ ಅವಾಗ ಮಾತಾಡ್ಸಿ ನಮ್ಗೆ ಧೈರ್ಯ ಇಲ್ಲ, ಹೋಗಲ್ಲ ಅಯ್ಯೋ ಅವರು ದೊಡ್ಡ ಆರ್ಟಿಸ್ಟು, ಅಯ್ಯೋ ಅವ್ರಿಗೂ ನಾವೆಲ್ಲಿ ಕಾಣ್ತೇವೆ ಅಂತೇಳಿ ಅವಾಗ ಆ ಥರ ಫೀಲ್ ಇತ್ತು. ಸೊ ಆ ಥಿಂಕಿಂದ ನಾವು ಸ್ವಲ್ಪ ಭಯ ಪಡ್ತಿದ್ದೆ ಅಷ್ಟೇ. ಹಾಂ ಅಂಥ ಚಾನ್ಸ್ ಇತ್ತು. ಸೊ ಅದು ಏನಂದ್ರೆ ಅವರು ಬ್ಯುಸಿ ಪರ್ಸನ್ ಅಲ್ವಾ, ಅಪ್ಪು ಅವರಿಗೆ ಡ್ಯಾನ್ಸ್ ಕೋರಿಯೋಗ್ರಫಿ ಮಾಡೋದು ಅಂದರೆ ಅದು ತುಂಬ ಗ್ರೇಟ್ ಅನಿಸುತ್ತೆ. ಓ ಮೈ ಗಾಶ್ ಇಪ್ಪ ಇವ್ರ ಜೊತೆ ಇವ್ರಿಗೆ ನಾನು ಕೋರಿಯೋಗ್ರಫಿ ಮಾಡ್ತೇನೆ, ಅದು ದೊಡ್ಡ ಒಂಥರ ಹೆಮ್ಮೆ ಪ್ರಶ್ನೆ, ಅದೇ ಯಾರಿಗೂ ಸಿಗಲ್ಲ ಅದೃಷ್ಟ. ಅದು ಹೆಚ್ಚಿನ ಒಂದು ಇತ್ತು, ಸೊ ಅವ್ರು ಬ್ಯುಸಿ ಆಗಿದ್ದರು, ಸೊ ಆ ಕಾರಣದಿಂದ ಮಿಸ್ ಆಯಿತು. ಇಲ್ಲಾಂದರೆ ಅವ್ರಿಗೆ ಪಕ್ಕ ನಾನು ಅವ್ರು ಕನ್ವಿನ್ಸ್ ಮಾಡಿದ್ರು ಅವ್ರ ಜೊತೆ ಒಂದು ಡ್ಯಾನ್ಸ್ ಮಾಡೇ ಮಾಡ್ತಿದ್ದೆ ನಾನು. ಅಂದರೆ ಪುನೀತ್ ಸರಿಗೆ ಆ್ಯಕ್ಚುಲಿ ಇತ್ತು, ಪುನೀತ್ ಸರಿ ಅವ್ರಿಗೆ ಜೊತೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಏನೋ ಆಪರ್ಚುನಿಟಿ ಸಿಕ್ಕಿದ್ರೆ ಅವ್ರಿಗೆ ಒಂದು ಕೊರಿಯೋಗ್ರಫಿ ಮಾಡಿ ಅವ್ರ ಜೊತೆ ಒಂದು ಡ್ಯಾನ್ಸ್ ಮಾಡಿ ಅವ್ರದ್ದು, ಅದೊಂದು ಅದೃಷ್ಟ. ಆ ಅದೃಷ್ಟ ಯಾರಿಗೂ ಸಿಗಲ್ಲ. ಸೊ ಅದೇ ಇದರಲ್ಲಿ ಅವರಿಗೆ ಈ ಥರ ಸೈಡಲ್ಲಿ ಹೀಗಾಗೋಯ್ತು. ಓಕೆ ತುಂಬ ನಾನು ನಂಬೇ ಇಲ್ಲ, ನನ್ನ ಚಾನ್ಸೇ ಇಲ್ಲ. ನಾನು ಯಾವುದು ವರ್ಕಲ್ಲಿದ್ದೆ, ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು, ಇಲ್ಲ ಅಪ್ಪು ಸರಿ ಹೀಗಾಗಿದೆ ಅಂದರು, ಏ ಅವನಿಗೆ ಬೈದಿದ್ದೇನೆ ನಾನು, ಏ ಹುಚ್ಚಿದ್ದೇನೆ ನಿನಗೆ, ಮತ್ತು ಯಾರ್ಯಾರು ಹೊಡೆದು ಹೊಡೆದಾಕ್ಬಿಡ್ತಾರೆ ನಿನಗೆ, ಹಂಗೆಲ್ಲ ಮಾತಾಡಬೇಡ, ನಿಜ ಸರ್ ನಿಜಾಣ ನಿಜಾಣ, ನಾನು ಮನೇಲಿ ಬಂದು ಕಣ್ಣಲ್ಲಿ ನೀರು ಹಾಕಿದ್ದೇನೆ, ಈ ಹೌದಾ ಈ ಥರ, ನಾನು ಫುಲ್ ಶಾಕ್, ಏನಪ್ಪ ಇದು ಈ ಥರ ಆಗೋಯ್ತು ಅಂತೇಳಿ ನಾನು ಫುಲ್ ಒಂಥರ. ಏನು ಗೊತ್ತಾ, ಅವ್ರು ಡ್ಯಾನ್ಸ್ ನೋಡಿದ್ರೆ ಹೇಗಂದರೆ ಒಂಥರ ರೋಮ ನೆಟ್ಟಗಾಗತ್ತೆ ಒಂಥರ, ಆ ಥರ ಸ್ಟೈಲು ಆ ಸ್ಪೀಡು ಅದು ಯಾರಿಗೆ ಬರಲ್ಲ. ಆ ಥರ ಸ್ಟೈಲೇ ಒಂಥರ ಸಖತ್ತಾಗಿತ್ತು ಅವ್ರದು, ಅವ್ರು ಮಾತಾಡೋ ಸ್ಟೈಲು ಸಖತ್ತಿತ್ತು. ಸೊ ಈ ಥರ ಆಯ್ತಲ್ವಾ, ಶೇ ಒಂಥರ ಮನಸ್ಸಿಗೆ ಒಂಥರ ಚುಚ್ಚದಂಗೆ ಆಯಿತು, ಶೇ ಈ ಥರ ಆಗಬಾರ್ದು, ಯಾರ್ಯಾರಿಗೂ ಏನೇನು ಆಗುತ್ತೆ, ಇಂಥ ಒಳ್ಳೆ ಪರ್ಸನಿಗೆ ಈ ಥರ ಆಗುತ್ತೆ ಅಂತೇಳಿ ಒಂಥರ ಸಖತ್ ಬೇಜಾರಾಗತ್ತೆ. ಈ ಥರ ನಾವು ಅವರಿಗೆ ಕೊರಿಯೋಗ್ರಫಿ ಮಾಡಬೇಕಂತ ತುಂಬ ಆಸೆ ಇತ್ತು ನನಗೆ. ಹಾಂ ಅದು ಚೆನ್ನಾಗಿದೆ. ಮುಂಚೆ ಏನು ಮಾಡ್ತಿದ್ರು, ಗಣೇಶ ಹಬ್ಬಕ್ಕೆಲ್ಲ ಬಂದಾಗ ಅದರ ಕಾಮಿಡಿ ಇರ್ತಿತ್ತು, ಅವು ಕಾಂಪಿಟೇಷನ್ ಇರ್ತಿದ್ರು, ಗಣೇಶ ಹಬ್ಬಕ್ಕೆ ಡ್ಯಾನ್ಸ್ ಕಾಂಪಿಟೇಷನ್ಲೇ ಇರ್ತಿದ್ರು. ಅವಾಗೆಲ್ಲ ನಾನು ಫಸ್ಟ್ ಪ್ರೈಸ್ ಹೊಡಿತಿದ್ದೆ. ಅವಾಗ ನನ್ನ ಬಗ್ಗೆ ಫುಲ್ ಜಲಸ್ ಪಡೋರು, ಗಣೇಶ ಹಬ್ಬದಿಂದ ಅದು ಒಂದು ಬೇಸಿಕ್ ಅಂತ ಹೇಳ್ತೇವೆ ಅಂದರೆ ಜನದ ಕ್ರೌಡ್ ಮುಂದೆ ಜನದ ಮುಂದೆ ಡ್ಯಾನ್ಸ್ ಮಾಡೋಕ್ಕೆ ಒಂದು ಧೈರ್ಯ ಬೇಕು, ಆ ಧೈರ್ಯ ಕಳ್ಕೊಂಡ್ರೆ ಅದು ನಮ್ಗೆ ಇಂಪ್ರೂವ್ಮೆಂಟ್ ಆಗಲ್ಲ. ಸೊ ಅವ್ನು ಫೇಸ್ ಮಾಡೋ ಒಂದು ಕ್ಯಾಪಸಿಟಿ ಬರುತ್ತೆ, ಅದು ಫೇಸ್ ಮಾಡ್ತಾ ಆಡಿಯನ್ಸ್ ಮುಂದೆ ಡ್ಯಾನ್ಸ್ ಮಾಡ್ತಾ ಒಂದು ಕಾನ್ಫಿಡೆಂಟ್ ಬರುತ್ತೆ, ಓ ಆಡಿಯನ್ಸ್ ನಮ್ಮ ನೋಡ್ತಾರೆ ಚೆನ್ನಾಗಂತಾರೆ ಅಂತ ಹೇಳ್ತಾರೆ, ಓ ಚೆನ್ನಾಗಿ ನಂಗೆ ತುಂಬ ಜನ ಹೇಳಿದ್ದಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಫ್ಯೂಚರ್ ಇದೆ ನಿಮಗೆ, ಅದೇ ಲೆವೆಲ್ ತಡ್ಕೊಂಡೋಗಿ ಅದೇ ಲೆವೆಲ್ ಹೋಗಿ ಹಾಗೀಗ ಅಂತ ನಂಗೆ ಹೇಳ್ತಿದ್ರು. ಸೊ ಆದ್ರಿಂದ ಆ ಜರ್ನಿಯಿಂದ ಗಣೇಶ ಇದರಿಂದ ನಾನು ಹಾಗೆ ಟಿ ವಿ ಚಾನಲ್ಗೂ ಬಂದೆ. ಬೆಂಗಳೂರು ಬಂದಾಗ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು ತಾರಕ್ ಅವರು, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ರಿಯಾಲಿಟಿ ಶೋ, ಡ್ಯಾನ್ಸಿಂಗ್ ಸ್ಟಾರ್, ಡ್ಯಾನ್ಸಿಂಗ್ ಸ್ಟಾರ್ ಜೂನಿಯರು, ಸದ್ಯ ಇವಾಗ ಮಾಸ್ಟರ್ ಡ್ಯಾನ್ಸರು, ಅದಕ್ಕೆಲ್ಲ ಕೊರಿಯೋಗ್ರಫಿಗೆ ಅಂತೇಳಿ ನನಗೆ ಆ ಟೈಮ್ ಫಸ್ಟ್ ಟೈಮ್ ನಾನು ಟಿ ವಿ ಶೋ ಸ್ಟೇಜ್ ಮೇಲೆ ಹತ್ತಾಗ ಒಂಥರ ತುಂಬ ಭಯ, ಅಯ್ಯೋ ಯಾರೇನಾಗುತ್ತೋ ಕ್ಯಾಮ್ರಾಸ್ ಎಲ್ಲ ನೋಡಿಬಿಟ್ಟು ಫುಲ್ ಭಯ ಆಗಿತ್ತು. ಸೊ ಹಾಗೆ ಅವಾಗ ಏನು ಗೊತ್ತಾ, ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಭಯ ಇರುತ್ತೆ. ಇವಾಗ ಏನಂತಾರೆ ಗೊತ್ತಾ, ತಣ್ಣೀರು ಸ್ನಾನ ಮಾಡಬೇಕಾದ್ರೆ ಒಂದು ಚೊಂಬ್ ತಣ್ಣೀರು ಹಾಕೋದಕ್ಕೆ ಆಗುತ್ತೆ, ಆಮೇಲೆ ಅದೇ ಪ್ರಕಾರ ಕಂಟಿನ್ಯೂ ಆಗಿಬಿಡುತ್ತೆ ಅಂದರೆ ರೂಢಿ ಆಗಿಬಿಡುತ್ತೆ. ಸೊ ಆ ಪ್ರಕಾರ ಹಾಗೆ ಒಂದು ಧೈರ್ಯ ಮಾಡಿಕೊಂಡು ನಾನು ಮಾಡಲೇಬೇಕು ಒಂದು ಇದ್ದೇ ಇರುತ್ತೆ. ಇವಾಗ ನಾನು ಬಂದಿದ್ದು ವರ್ಕ್ ಇದೆ, ಹಾಂ ನಾನು ಇದು ಮಾಡಲೇಬೇಕು, ನಾನು ಸಕ್ಸಸ್ ಆಗಲೇಬೇಕು. ನಂಗೆ ಈ ಥರ ಯಾರು ಆಪರ್ಚುನಿಟಿ ಕೊಡ್ತಾರೆ ಇವ್ರು ಆಪರ್ಚುನಿಟಿ ಕೊಡ್ತಾರೆ ಆ ಪ್ರಶ್ನೆ ಬರಲ್ಲ, ನಿಮ್ಗೆ ಆಪರ್ಚುನಿಟಿ ನಿಮ್ಮ ಕಾಲು ಕೆಳಗೆ ಬರುತ್ತೆ. ನೀವು ಆ ಥರ ನೀವು ಆ ಥರ ಜಿದ್ದು ಪಡ್ಕೊಂಡು ನೀವು ಮಾಡಿದ್ರೆ ಅಂದರೆ ನಿಮ್ಗೆ ಯಾರೋ ಒಬ್ಬರು ಟಾರ್ಗೆಟ್ ಮಾಡ್ತಾರೆ, ನೀವು ನಮ್ಮ ಜೊತೆ ವರ್ಕ್ ಮಾಡ್ತೀರಾ ಅಂತೇಳಿ. ಹಾಂ ಓಕೆ, ನನಗೂ ಹಾಗೆ ಆಗಿತ್ತು. ಸೊ ಹಾಗೆ ಮಾಡ್ತಾ ನಾನು ಚಾನಲಲ್ಲೂ ಬಂದೆ. ಚಾನಲ್ ಬಂದಾಗ ಫಸ್ಟ್ ಟೈಮ್ ಟಿ ವಿಲಿ ನೋಡಿದಾಗ ನಮ್ಮಮ್ಮ ಫುಲ್ ಖುಷಿಯಾಗಿಬಿಟ್ಟಿದ್ರು, ಓ ಮೈ ಗಾಸ್ ನಮ್ಮ ಮಗ ಟಿ ವಿಲಿ ಬಂದೆ, ಫುಲ್ ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಶಾಕ್, ಓ ಮೈ ಗಾಡ್ ಅರ್ಜುನ ಟಿ ವಿಗೆ ಬಂದಿದ್ದಾನೆ ಅಂತೆ. ಅಯ್ಯ ನಾ ಅವಾಗೆಲ್ಲ ಟಿ ವಿಲಿ ಬಂದ, ಅವಾಗೇನು ಟಿ ವಿಲಿ ಬರೋದು ಜಸ್ಟ್ ಒಂದು ಕ್ಲಿಕ್ ಅಷ್ಟೇ, ಒಂದು ಕ್ಲಿಪ್ ಅದೇ ಮತ್ತು ಸ್ಲೋ ಮೋಷನ್ ನೋಡೋದು ಚೆನ್ನಾಗಿತ್ತು ಆ ಥರ ಎಲ್ಲ. ಅವಾಗ ಟಿ ವಿಲಿ ನೋಡಿ ಬಂದಾಗ ನಮ್ಮಮ್ಮ ಎಲ್ಲ ನಂಗೆ ಫೋನ್ ಮಾಡೋರು, ಏ ಅರ್ಜುನ ಟಿ ವಿಗೆ ಬಂದಿದ್ದು ನಮ್ಮ ಊರ ಕಡೆ, ನಮ್ಮ ಫ್ಯಾಮಿಲಿ ಎಲ್ಲ ಅರ್ಜುನ ಟಿ ವಿಗೆ ಬಂದಿದ್ದಾರೆ, ಅರ್ಜುನ ಟಿ ವಿಗೆ ಬಂದಿದ್ದಾರೆ. ಹಾಂ ಓ ಮೈ, ಅವ್ರು ಸ್ವಲ್ಪ ಟಿ ವಿಗೆ ಬಂದಿದ್ದಾರೆ ಆ ಥರ ಒಂಥರ ಪ್ರೌಡ್ ಫೀಲ್ ಆಗ್ತಿತ್ತು ಅಂದರೆ ಫ್ಯಾಮಿಲಿ ಇದೆ ಅಷ್ಟೇ. ಇವನು ಹೀಗಿದ್ದ ಹೀಗೆ ಬಂದುಬಿಟ್ಟಲ್ಲ ಟಿ ವಿಲೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆದಲ್ಲ, ಆ ಜರ್ನಿ ಸಖತ್ತಾಗಿತ್ತು ಆ ಟಿ ವಿಲಿ ಬರೋದು. ಹಾಗೆ